ಒಂದು ಜನಪದ ಹಾಗೂ ಸಾಂಸ್ಕೃತಿಕ ನೃತ್ಯವಾಗಿದೆ. ಹಳ್ಳಿ ಜೀವನದೊಂದಿಗೆ ಸಮರಸವಾಗಿ ಬೆರೆತುಕೊಂಡಿರುವ ಈ ಕಲೆ ಹಳ್ಳಿಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಹಾಗೂ ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ಪ್ರದರ್ಶನಗೊಳ್ಳುತ್ತದೆ. ಪರಶಿವನು ಡೊಳ್ಳಾಸುರನಿಗೆ ನೀಡಿದವರಂತೆ ಗಂಗೆ ಗೌರಿಯರನ್ನು ತೊರೆದು ಡೊಳ್ಳಾಸುರನ ಹೊಟ್ಟೆಯನ್ನು ಸೇರಿಕೊಳ್ಳುತ್ತಾನೆ. ಶಿವನಿಲ್ಲದ ಕೈಲಾಸ ಕಲೆಗುಂದಿದಾಗ ದುಃಖಿತರಾದ ಶಿವಗಣಗಳು ವಿಷ್ಣುವಿನ ಮೊರೆ ಹೋಗಲು. ವಿಷ್ಣುವಿನ ರಹಸ್ಯ ನಿದರ್ಶನದಂತೆ ಶಿವನು ಕೋಪದಿಂದ ಕಣ್ಣು ತೆರೆದರೆ ಪ್ರಳಯವೇ ಉಂಟಾಗುವುದು ಎಂದು ಅರಿತ ವಿಷ್ಣು ಡೊಳ್ಳಾಸುರನ ಹೊಟ್ಟೆಯನ್ನು ವಾದ್ಯ ವಿಶೇಷವನ್ನಾಗಿ ಮಾಡಿಕೊಂಡು ಅವನ ಮೂಳೆಗಳಿಂದ ಡೊಳ್ಳು ಬಾರಿಸಲು ಆರಂಭಿಸಿದ. ಶಿವನು ಆ ವಾದ್ಯದ ತನಿಗೆ ಮಾರು ಹೋಗಿ ಡೊಳ್ಳಾಸುರನ ಹೊಟ್ಟೆಯಿಂದ ಬಂದು ತೊಡೆಯ ಗಂಗೆ ಹಾಗೂ ಜಡೆಯ ಗೌರಿಯರು ಬಂದು ಶಿವನನ್ನು ಸೇರುತ್ತಾರೆ. ಇಂತಹ ಒಂದು ಶಕ್ತಿ ಪ್ರಧಾನವಾದ ಗಂಡು ಕಲೆ ಎನ್ನಿಸುವ ಡೊಳ್ಳು ಕುಣಿತವು ಈಗ ನಿಮ್ಮ ಮುಂದೆ.